ನಮಸ್ತೆ, ನಾನಂದ್ರೆ ನೀವು ನೋಡ್ತಾ ಇದ್ದೀರಾ ಇಟೋಝೆಡ್ ಮೀಡಿಯಾ. ಆ್ಯಕ್ಚುಲಿ ಇವತ್ತು ಸ್ಯಾಟರ್ಡೆ, ಮನೇಲಿ ಖಾಲಿಯಾಗಿದ್ದೆ. ಸೊ ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಪ್ಲೇಸ್ಗೆ ಹೋಗೋಣ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನನಗೆ ನೆನಪಾಗಿದ್ದು ಒಂದು ಅಕ್ಕಯ್ಯಮ್ಮ ಬೆಟ್ಟ. ಇಲ್ಲಿ ನೋಡಿ, ಸೊ ನನ್ನ ಹಿಂದೆ ಈ ಕಡೆ ಕ್ಯಾಮ್ರಾ ಫೋಕಸ್ ಫೋಕಸ್ಗಳು ಈ ಎರಡು ಪ್ಲೇಸಸ್ ಇದೆ. ಇದೇನು ಅಂತ ನನಗೆ ಗೊತ್ತಾಗಲಿಲ್ಲ, ಒಂದ್ಸರಿ ಅದನ್ನು ಕೂಡ ಇದು ಮಾಡಿ ಅಂತ. ವಿಷಯ ಏನು ಅಂತಂದರೆ ತುಂಬ ಬಿಸಿಲಿದೆ. ಮತ್ತೊಂದು ವಿಷಯ ಏನು ಅಂತಂದರೆ ಆ್ಯಕ್ಚುಲಿ ಈ ಮೆಟ್ರಿ ಪೂರ್ತಿ ಇದಿದೆ, ಏನು ಮೇಲ್ಚವಣಿ ಸೀಟ್ ಹಾಕಿದೆ ನೆರಳಿಗೆ, ಅದಕ್ಕೆ ಮುಂದೆ ಹೋಗ್ತಾ ಹೋಗ್ತಾ ಸೊ ಏನಾಗಿದೆ ಅಂತ ನಾವು ನೋಡ್ಬೋದು. ಇಲ್ಲಿ ಗಾಳಿಗೆ ಬಿದ್ದೋಗಿದೆ. ಸೊ ಕೆಲವೊಂದು ಕಡೆ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಆ್ಯಕ್ಚುಲಿ ನಾನು 360 ಗಿಂಬಲ್ ಯೂಸ್ ಮಾಡ್ತಾ ಇದ್ದೇನೆ, ತುಂಬ ಹೆವಿ ಆಗಿರ್ತಕ್ಕಂಥದ್ದು, ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಅದೇ ನೋಡ್ತಾ ಇದ್ದೀರಲ್ಲ, ಇದು ಏನು ನಂಗೆ ಗೊತ್ತಾಗಲಿಲ್ಲ. ಸೊ ಇದನ್ನ ನೋಡೋಣ ಏನು ಅಂತ. ಆ್ಯಕ್ಚುಲಿ ಏನಿದು ಅಂತಂದರೆ ಇದು ವಾಟರ್ ಟ್ಯಾಂಕ್. ಎಸ್, ಇದು ವಾಟರ್ ಟ್ಯಾಂಕ್ ಅಂದ್ಕೊಳ್ತೀನಿ. ಸರಿ, ಓಕೆ, ಕಂಪ್ಲೀಟ್ ಆಗಿದ್ದೀರ. ಸೊ ಆಲ್ಮೋಸ್ಟ್ ಎಲ್ಲನೂ ಕೂಡ ಇಲ್ಲಿರ್ತಕ್ಕಂಥದ್ದು ವಾಟರ್ ಟ್ಯಾಂಕ್. ಸೊ ಮಳೆ ನೀರು ಇಲ್ಲಿಗೆ ಬರಬಹುದು ಏನೋ ನನಗೆ ಅನಿಸಿದ ಪ್ರಕಾರ, ಇಲ್ಲ ಕಾವಲು ಕಾಯೋಕ್ಕೇನಾದರೂ ಇಟ್ಟಿರ್ಬೋದೇನೋ ಅಂತ. ಸೊ ನಾವು ನೋಡ್ತಾ ಹೋಗೋಣ. ಇಲ್ಲಿ ಏನಾಗಿದೆ ಅಂತಂದರೆ ರೀಸೆಂಟಾಗಿ ಮಳೆ ಬಿದ್ದು ಸೊ ಮೇ ಬಿ ಬಿದೋಗಿದೆ ಅಂದ್ಕೊಳ್ತಾ ಇದ್ದೀನಿ. ಆದಷ್ಟು ಬೇಗ ಇದು ಕನ್ಸ್ಟ್ರಕ್ಷನ್ ಆಗುತ್ತೆ. ಆ್ಯಕ್ಚುಲಿ ನಾನು ಹಿಂದೆ ಎಲ್ಲೋ ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ, ಎಲ್ಲ ಸಿಕ್ಸು ಫೋರ್ಗಳು ಮ್ಯೂಸಿಕ್ ಆಗ್ತಾ ಇದೆ. ಆ್ಯಕ್ಚುಲಿ ಈ ಆ್ಯಂಗಲಲ್ಲಿ ಸೊ ಇಲ್ಲಿಂದ ಹೋಗಿ ಐಟ್ ಹೋಗ್ತಾ ಹೋಗ್ತಾ ಇರ್ಬೋದು ಅಂತಂದರೆ ಸೊ ದೇವ್ರೆ ಎಲ್ಲಾಗೋ ಕಾಪಾಡಪ್ಪ. ಸೊ ಇಲ್ಲಿ ಅಕ್ಕಯ್ಯಮ್ಮ ದೇವರಿದ್ದಾರೆ. ಸೊ ಅವರ ಒಂದು ದೇವಸ್ಥಾನ ನಾವು ನೋಡ್ಬೋದು. ಇನ್ನು ಅದೇ ರೀತಿಯಾಗಿ ನಾವು ಮೇಲೆ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ತುಂಬ ದೇವರಿದ್ದಾರೆ. ಈ ಹೇಳಿದ್ನಲ್ಲ, ಇದು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇಲ್ಲಿ ಕಲ್ಯಾಣಿ ಕೂಡ ಇದೆ, ತುಂಬ ಆಳ ಇದೆಯಂತೆ. ಸೊ ಇದು ದೇವಸ್ಥಾನ, ಮತ್ತು ಇದು ಕೂಡ ದೇವಸ್ಥಾನ. ಇನ್ನು ಹಾಗೆ ನಾವು ಮೇಲೆ ಹೋಗೋಣ. ಆ್ಯಕ್ಚುಲಿ ವಿಷಯ ಏನು ಅಂತಂದರೆ ದೇವಸ್ಥಾನ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಸೊ ಇಲ್ಲೂ ಕೂಡ ಒಂದು ದೇವಸ್ಥಾನ ಇದೆ, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ. ಮತ್ತು ಈ ಆ್ಯಂಗಲಲ್ಲಿ ಇವು ಕೂಡ ದೇವಸ್ಥಾನಗಳು, ಆ್ಯಕ್ಚುಲಿ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ದೇವಸ್ಥಾನ ಕ್ಲೋಸ್ ಆಗಿದೆ. ಆ್ಯಕ್ಚುಲಿ ಇಲ್ಲಿ ನೋಡ್ಬೋದು ನೀವು,
ಹಸಿರಲ್ಲಿ ಕೂಡ ದೇವಸ್ಥಾನ ಇದೆ. ಸೊ ದೇವಸ್ಥಾನಗಳ ಬಗ್ಗೆ ಇನ್ಫಾರ್ಮೇಷನ್ ಕೇಳೋಣ ಅಂತಂದರೆ ಯಾರೂ ಇಲ್ಲ. ಸೊ ಇಲ್ಲಿ ಕೆರೆ ಇದೆ. ಸೊ ಹೀಗೆ ನೋಡ್ಬೋದು ಸರೌಂಡಿಂಗ್ ಪ್ಲೇಸಸ್ ಯಾವ ಥರ ಇದೆ ಅಂತ. ವ್ಯೂ ಚೆನ್ನಾಗಿದೆ, ಬಟ್ ಮಳೆಗಾಲ ಬಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಅದು ಬಿಟ್ಟು ನಾವು ನೋಡ್ತಾ ಇದ್ರೆ ಬನ್ನಿ ಆ ಕಡೆ ಇನ್ನೂ ಹುಡ್ಕೋಣ ಇನ್ನು ಯಾವ್ಯಾವ ಪ್ಲೇಸಸ್ ಇದೆ ಅಂತ. ವಾಟ್ ಇಸ್ ದಿಸ್ ಅಂಡ್ ಸೀಸ್ ಬಿಲ್ವ ಪತ್ರ. ಆ್ಯಕ್ಚುಲಿ ದೇವಸ್ಥಾನದೊಳಗೆ ಬಂದಿದ್ರೆ ಓಪನ್ ಇದ್ದಿದ್ರೆ ಇಲ್ಲಿ ದೇವಸ್ಥಾನ ಇರ್ತಿತ್ತು. ಗುಹೆ ದೇವಸ್ಥಾನ ಅಂದರೆ ಬಂಡೆ ಕೆಳಗೆ ದೇವಸ್ಥಾನ ಇದೆ. ಇನ್ನು ಹಾಗೆ ನಾವು ಹೋಗ್ತಾಯಿದ್ರೆ ಈಗ ಆ್ಯಂಗಲಲ್ಲಿ ಕೆರೆಗಳು ಆ್ಯಕ್ಚುಲಿ ಬೆಟ್ಟದ ಹಿಂದೆ ಅಂತ ನಾವು ನೋಡೋದಾದ್ರೆ ಅಲ್ಲಿ ಸೊ ಒಂದು ರೋಡ್ ಕಾಣ್ತಾ ಇದೆಯಲ್ಲ. ಸೊ ಇದು ನ್ಯಾಷನಲ್ ಹೈವೇ 7. ಮತ್ತು ಇನ್ನು ಸ್ವಲ್ಪ ದೂರ ಹೋದರೆ ಇದೇ ಆ್ಯಂಗಲಲ್ಲಿ ನಮಗೆ ಏರ್ಪೋರ್ಟ್ ಕೂಡ ಸಿಗುತ್ತೆ. ಆ್ಯಕ್ಚುಲಿ ಯಾರಾದರೂ ಸಿಕ್ಕಿದ್ರೆ ಅದಕ್ಕೆ ಸ್ವಲ್ಪ ಇನ್ಫಾರ್ಮೇಷನ್ ಹೇಳ್ಬೋದಾಗಿತ್ತು. ಎಲ್ಲ ಟೂರ್ನಮೆಂಟ್ ಆಗ್ತಾ ಇದೆ. ಅದೇ ಹೆಂಗೆಲ್ಲ ಹೋದ್ರೆ ನಮಗೆ ರೋಡ್ ಸಿಗುತ್ತೆ ನ್ಯಾಷನಲ್ ಲೆವೆಲ್ ದೇವನಲ್ಲಿ. ಸೊ ಈ ಆ್ಯಂಗಲಲ್ಲಿ ನಿಮಗೆ ಏರ್ಪೋರ್ಟ್ ಕೂಡ ಕಾಣುತ್ತೆ. ಆ್ಯಕ್ಚುಲಿ ಇಲ್ಲ, ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಗೈಡ್ ಇಲ್ಲ ತುಂಬ ಚೆನ್ನಾಗಿರ್ತಿತ್ತು ಅಂತ. ಸೊ ಗೈಡ್ ಇಲ್ಲ ಎನಿಹಾವ್. ಅಷ್ಟೊತ್ತು ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ.